नमस्कार ಎಲ್ಲರಿಗೂ ನನ್ನ ಕೈ ರುಚಿಗೆ ಸ್ವಾಗತ ನನ್ನ ಚಾನೆಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಮಾವಿನಕಾಯಿ ಸೀಸನ್ ಶುರುವಾಗಿದೆ ಮಾವಿನಕಾಯಿ ಎಲ್ಲರಿಗೂ ತುಂಬಾನೇ ಇಷ್ಟ ಅದಕ್ಕೆ ಇವತ್ತು ನಾನು ತೋತಾಪುರಿ ಮಾವಿನಕಾಯಿಂದ ಜಾಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಇಂಗ್ರೆಡಿಯಂಟ್ಸ್ ಬೇಕು ಅದನ್ನ ಇವಾಗ ಹೇಳ್ತೀನಿ ಮತ್ತೆ ಜಾಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಂಗ್ರೆಡಿಯಂಟ್ಸ್ ನ ಫುಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಈಜಿಯಾಗಿ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ತೋತಾಪುರಿ ಜಾಮ್ ಮಾಡಕ್ಕೆ ನಾನು ಎರಡು ತೋತಾಪುರಿ ಕಾಯಿನ ತಗೊಂಡಿದ್ದೀನಿ ಇಲ್ಲಿ ನೋಡಿ ಈ ತೋತಾಪುರಿ ಕಾಯಿನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಾಯಿ ಇದೆ ಇದು ಆಮೇಲೆ ಇದನ್ನ ತುರಿದ ಮೇಲೆ ಇದರಲ್ಲಿ ಈ ಬೌಲ್ ನಲ್ಲಿ ನಾನು ಅಳತೆ ಮಾಡ್ಕೊಳ್ತೀನಿ ಎಷ್ಟು ತುರಿ ಬಂದಿದೆ ಅಂತ ಅದರ ಮೇಲೆ ನಾವು ಸಕ್ಕರೆನ ಹಾಕೋಬೇಕು ಇವಾಗ ಫಸ್ಟ್ ಇದನ್ನ ತುರ್ಕೊಳ್ತೀನಿ ನೋಡಿ ನೋಡಿ ಇಲ್ಲಿ ಈ ತರ ದೊಡ್ಡ ತುರಿದ ನಿಮಗೆ ಎಸಳು ತುಂಬಾ ದೊಡ್ಡದಾಗ್ ಬೇಕು ಅಂದ್ರೆ ಇದರಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಚಿಕ್ಕ ಎಸಳು ಬೇಕು ಅಂದ್ರೆ ಚಿಕ್ಕದ್ರಲ್ಲಿ ತುರ್ಕೋಬಹುದು ನಾನು ದೊಡ್ಡದ್ರಲ್ಲಿ ಮಾಡ್ತಾ ಇದೀನಿ ಇಷ್ಟು ತುರ್ದಿದ್ದೀನಿ ಫುಲ್ ತುರ್ಕೊಂಡಿದ್ದೀನಿ ಇದನ್ನ ಇವಾಗ ಈ ಬೌಲ್ ನಲ್ಲಿ ಫುಲ್ ಹಾಕಬೇಕು ಇಲ್ಲಿ ನೋಡಿ ಫುಲ್ ಹಾಕಬೇಕು ನೋಡಿ ಇದು ಒನ್ ಬೌಲ್ ಹಾಕಿದ್ದೀನಿ ಈಗ ಫುಲ್ ಹಾಕೋಬೇಕು ಇದರಲ್ಲಿ ಟೋಟಲ್ ಆಗಿ 4 ಬೌಲ್ ಇದೆ ಇದರಲ್ಲಿ 4 ಬೌಲ್ ಅಷ್ಟು ತುರಿ ಹಾಕೊಂಡಿದ್ದೀನಿ ಆಮೇಲೆ ಇದೇ ಬೌಲ್ ನಲ್ಲಿ ನಾವು ಈಗ ಸಕ್ಕರೆನ ಅಳ್ಕೋಬೇಕು ಒಂದು ಬೌಲ್ ಗೆ ನಿಮಗೆ ನಿಮ್ಮ ಸಿಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಇದರಲ್ಲಿ ಅರ್ಧ ಅಷ್ಟಾದರೂ ನೀವು ಮಾಡ್ಕೋಬಹುದು ಇಲ್ಲ ಅಂದ್ರೆ ಒಂದು ಬೌಲ್ ಗೆ ಒಂದು ಕಪ್ ಅಷ್ಟು ಸಕ್ಕರೆ ಆ ತರ ಅಳತೆಲ್ಲೂ ಹಾಕೋಬಹುದು ಮತ್ತೊಂದು ಅಂದ್ರೆ ಮಾವಿನಕಾಯಿ ಎಷ್ಟು ಹುಳಿ ಇದೆ ಅದರ ಮೇಲೆ ನಿಮಗೆ ಸಿಹಿ ಹಾಕೊಳ್ಳೋದು ಗೊತ್ತಾಗಬೇಕು ಒಂಚೂರು ತಿಂದು ನೋಡ್ಕೊಳ್ಳಿ ತುಂಬಾ ಹುಳಿ ಇದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಆವಾಗ ಸಕ್ಕರೆನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಈ ಅಳತೆಕ್ಕಿಂತ ಇನ್ನೊಂಚೂರು ಜಾಸ್ತಿ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಅದು ಮಾವಿನಕಾಯಿ ಹುಳಿ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ ನೋಡ್ಕೊಂಡು ಹಾಕೋಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದೀನಿ ನೋಡಿ ಇದಕ್ಕೇನ್ ತುಪ್ಪ ಜಾಸ್ತಿ ಬೇಕಾಗಲ್ಲ 2 ಸ್ಪೂನ್ ತುಪ್ಪ ಹಾಕಿದೀನಿ ಆಮೇಲೆ ಈ ತುರಿನ ಇದಕ್ಕೆ ಹಾಕೊಳ್ತೀನಿ ನೋಡಿ ಈ ತುರಿನ ಹಾಕಿದೀನಿ ಈಗ ಇದನ್ನ ಫ್ರೈ ಮಾಡ್ಕೋಬೇಕು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ ಉರಿನ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ತುಂಬಾ ಜೋರಾಗಿ ಇಟ್ಕೋಬೇಡಿ ನೋಡಿ ಈಗ ಒಂದು 3-4 ನಿಮಿಷದಿಂದ ಫ್ರೈ ಮಾಡಿದೀನಿ ಇದನ್ನ ಈಗ ಇದಕ್ಕೆ ಸಕ್ಕರೆ ಹಾಕೊಳ್ತಾ ಇದೀನಿ ನಾನು ಹೇಳಿದ್ನಲ್ಲ ಈ ಬೌಲ್ ಅಲ್ಲಿ 4 ಬೌಲ್ ಸಕ್ಕರೆ ತಗೊಂಡಿದ್ದೀನಿ ನಾನು ಸ್ವಲ್ಪ ಹುಳಿ ಇದೆ ಕಾಯಿ ಅದಕ್ಕೆ ನಾನು 4 ಬೌಲ್ ತಗೊಂಡಿದ್ದೀನಿ ಇನ್ನು ಹುಳಿ ಇದ್ರೆ ಇನ್ನ ಸ್ವಲ್ಪ ಜಾಸ್ತಿ ಹಾಕೋಬಹುದು ನೋಡಿ ಸಕ್ಕರೆ ಎಲ್ಲ ಹಾಕಿಬಿಡಿ ಅದಕ್ಕೆ ಈಗ ಉರಿನ ಸಣ್ಣ ಮಾಡ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಸಕ್ಕರೆ ಹಾಕಿದೀನಿ ಇದು ಇವಾಗ ನೀರು ಬಿಟ್ಕೊಳ್ಳುತ್ತೆ ಇದಕ್ಕೆ ಒಂದು 20-25 ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ ತುಂಬಾ ಪಾಕ ತರಿಸಿ ಗಟ್ಟಿ ಮಾಡಬಾರದು ಹಲ್ವಾ ತರ ಮಾಡೋದಲ್ಲ ಇದು ಈ ನೀರು ಸ್ವಲ್ಪ ಆರಬೇಕು ಸ್ವಲ್ಪ ಮಟ್ಟಿಗೆ ಆರಬೇಕು ಅಲ್ಲಿ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ತಿರುಗಿಸ್ತಾ ಇರಬೇಕು ಸಣ್ಣ ಉರಿ ಇಲ್ಲಿ ಇಟ್ಕೊಳ್ಳಿ ತುಂಬಾ ಜೋರು ಉರಿ ಇಟ್ಕೊಂಡ್ರೆ ತಲ ಹತ್ತಿ ಬಿಡುತ್ತೆ ಅದನ್ನ ನೋಡ್ಕೋಬೇಕು ಒಂದು 10-15 ಮಿನಿಟ್ಸ್ ಇಂದ ಕುದಿತಾ ಇದೆ ಇದು ಈಗ ಇದಕ್ಕೆ ನಾನು ಏಲಕ್ಕಿ ಪೌಡರ್ ಹಾಕಿದ್ದೀನಿ ಈಗ ಇಲ್ಲಿ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಬಬಲ್ಸ್ ಕಾಣ್ತಾ ಇದೆ ಅಲ್ಲ
ಇದು ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನ ಚಿಕ್ಕ ಚಿಕ್ಕ ಬಬಲ್ ಬರಕ್ಕೆ ಶುರುವಾಗುತ್ತೆ ಆವಾಗ ನಾವು ಇದನ್ನ ಆಫ್ ಮಾಡಬೇಕು ಈಗ ನೋಡಿ ಸ್ವಲ್ಪ ಪಾಕ ತರ ಬರ್ತಾ ಇದೆ ಇಲ್ಲಿ ಸೈಡ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ ಇದು ಇನ್ನೊಂದು 5 6 ನಿಮಿಷಕ್ಕೆ ರೆಡಿ ಆಗುತ್ತೆ ಇದು ಇನ್ನೊಂದು ಸ್ವಲ್ಪ ಆರಬೇಕಿದು ನೋಡಿ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇಲ್ಲಿ ನೋಡಿ ಇಷ್ಟ ಆಗಿದೆ ಇದು ಇನ್ನೊಂದು ಸ್ವಲ್ಪ ಈ ಸೌಟ್ ಇಂದ ಸ್ಲೋ ಆಗಿ ಬಿಳುತ್ತೆ ಆವಾಗ ನಾವು ಇದನ್ನ ಆಫ್ ಮಾಡಿಬಿಡಬಹುದು ಇದಕ್ಕೆ ಸ್ವಲ್ಪ ಪರಿಮಳಕ್ಕೆ ನಾನು ಕೇಸರಿ ಹಾಕೊಳ್ತಾ ಇದೀನಿ ಇಲ್ಲಿ ನೋಡಿ ಒಂದು 7-8 ಎಸಳು ಇರಬಹುದು ಅಷ್ಟು ಕೇಸರಿ ಹಾಕ್ತೀನಿ ನಾನು ಇದರಿಂದ ಕಲರ್ ಸ್ವಲ್ಪ ಬರುತ್ತೆ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಪರಿಮಳ ಬರುತ್ತೆ ಕೇಸರಿದು ಅದಕ್ಕೆ ಹಾಕಿದೀನಿ ಇವಾಗ ಗ್ಯಾಸ್ ನ ಆಫ್ ಮಾಡ್ತಾ ಇದೀನಿ ನೋಡಿ ಇದು ಕರೆಕ್ಟ್ ಆಗಿದೆ ಹದ ಹೇಳಿದ್ನಲ್ಲ ಒಂದು 20 25 ನಿಮಿಷ ಬೇಕು ಇವಾಗ ಇದನ್ನ ಫುಲ್ ಆರಿಸಿಬಿಡಿ ಆರಿದ ಮೇಲೆ ಫುಲ್ ಆರಿದ ಮೇಲೆ ಈ ತರ ಗಾಜಿನ ಬಾಟಲ್ ಅಲ್ಲಿ ಹಾಕಿ ಇಟ್ಕೊಳ್ಳಿ ಪ್ಲಾಸ್ಟಿಕ್ ಬಾಟಲ್ ನ ಯೂಸ್ ಮಾಡಬೇಡಿ ಯಾಕಂದ್ರೆ ಅದು ಹುಳಿ ಇರೋದ್ರಿಂದ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಇದನ್ನ ಗ್ಲಾಸ್ ಬಾಟಲ್ ಅಲ್ಲೇ ಹಾಕಿಡಿ ಫ್ರಿಜ್ ಅಲ್ಲಿ ಇಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದನ್ನ ನೀವು ಚಪಾತಿ ಪೂರಿ ದೋಸೆ ಯಾವುದಕ್ಕಾದರೂ ಹಚ್ಚಿಕೊಂಡು ತಿನ್ನಬಹುದು ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿ ಟ್ರೈ ಮಾಡಿ ಹೇಗೆ ಅಂತ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಈಸಿ ಆಗೂ ಇದೆ ಆಮೇಲೆ ಇದಕ್ಕೆ ಯಾವುದೇ ಕಲರ್ ಹಾಕೋ ನೆಸೆಸಿಟಿ ಇಲ್ಲ ಇದಕ್ಕೆ ನ್ಯಾಚುರಲ್ ಕಲರ್ ಇರುತ್ತೆ ಸೊ ಇದಕ್ಕೆ ಯಾವುದು ಕಲರ್ ಹಾಕಬೇಡಿ ಹಾಗೇನೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೀವು ಫ್ರಿಜ್ ನಲ್ಲಿ ಇಟ್ಕೊಂಡ್ರೆ ಮಾಡಿ ಫ್ರಿಜ್ ನಲ್ಲಿ ಇಟ್ಬಿಟ್ರೆ ನೀವು 1 ಮಂತ್ ತನಕನು ಯೂಸ್ ಮಾಡಬಹುದು ಚೆನ್ನಾಗಿರುತ್ತೆ ಏನು ಪ್ರಿಸರ್ವೇಟಿವ್ ಹಾಕೋ ಅವಶ್ಯಕತೆ ಇಲ್ಲ